ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮ್ಲಾನಾಗ್. ವಾರ್ತೆಗಳ ವಿವರ. ಅವಿವ್ಯಕ್ತ ಕುಟುಂಬಗಳು ಛಿದ್ರವಾಗುತ್ತಾ ಕುಟುಂಬ ವ್ಯವಸ್ಥೆಗೆ ಧಕ್ಕೆಯಾಗುತ್ತಿದೆ ಎಂದು ಮಾತಾ ವಿವೇಕಾಮಯಿ ಹೇಳಿದರು. ವಿಶ್ವದಲ್ಲೇ ಭಾರತ ದೇಶವು ಅವಿಭಕ್ತ ಕುಟುಂಬದ ಬಗ್ಗೆ ಹೆಗ್ಗಳಿಕೆ ಇತ್ತು. ಆದರೆ ಈಗ ಕುಟುಂಬಗಳೆಲ್ಲ ಛಿದ್ರವಾಗಿದ್ದು ಕುಟುಂಬ ಸ್ವಾಸ್ಥ್ಯಕ್ಕೆ ಚ್ಯುತಿ ಬಂದಿದೆ ಎಂದು ಬೆಂಗಳೂರಿನ ಭವತರಣಿ ಆಶ್ರಮದ ಅಧ್ಯಕ್ಷರಾದ ಮಾತಾ ವಿವೇಕಾಮಾಯಿ ಅವರು ಆತಂಕ ವ್ಯಕ್ತಪಡಿಸಿದರು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಬೆಳ್ಳಿ ಹಬ್ಬದ ರಜತಯಾನ ಅಂಗವಾಗಿ ಮಾತೆಯರು ಮತ್ತು ಭಗಿನಿಯರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಹಿಳೆ ಕುಟುಂಬ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಇದರಿಂದಾಗಿ ಬಹಳಷ್ಟು ಕುಟುಂಬಗಳು ಯಶಸ್ವಿಯಾಗಿ ಮುನ್ನಡೆಯಾಗುತ್ತಿದ್ದು ಆದರೆ ಈಗ ಕುಟುಂಬ ಸ್ವಾಸ್ಥ್ಯಕ್ಕೆ ಚ್ಯುತಿ ಬಂದಿದೆ ಎಂದರು. ಮನುಷ್ಯನ ಜೀವನದ ಕ್ರಮ ಬದಲಾದಂತೆ ಎಲ್ಲವೂ ವ್ಯತ್ಯಾಸವಾಗುತ್ತಿದ್ದು ಇದರಿಂದಾಗಿ ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಹೊಂದಾಣಿಕೆ ಕೊರತೆಯಾಗಿದೆ ಎಂದರು. ಇದರಿಂದಾಗಿ ವೃದ್ಧಾಶ್ರಮಗಳು ಹೆಚ್ಚಳವಾಗಿದೆ, ಗಂಡ ಹೆಂಡತಿಯರಲ್ಲಿ ಅನ್ಯೂನತೆ ಇಲ್ಲದೆ ವಿಚ್ಛೇದನಗಳು ಹೆಚ್ಚಾಗಿದೆ ಎಂದರು. ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ಸ್ತ್ರೀ ಸಂತಾನದ ಬಗ್ಗೆ ಬಹಳ ಒಂದು ವಿಶೇಷವಾದ ಕಾಳಜಿ ಇತ್ತು. ಅವರ ಮನಸ್ಸಿಗೆ ಸ್ತ್ರೀಯರ ಸಮಸ್ಯೆಗಳು, ಸ್ತ್ರೀಯರ ಕಷ್ಟಗಳು, ಸ್ತ್ರೀಯರು ಎದುರಿಸುವಂತಹ ವಿಚಾರಗಳ ಬಗ್ಗೆ ಬಹಳಷ್ಟು ಒಂದು ಆಳವಾದ ಒಂದು ಸಂವೇದನೆ ಇತ್ತು ಪೂಜ್ಯ ಸ್ವಾಮೀಜಿಯವರು. ಅದಕ್ಕೆ ಸಾಕ್ಷಿಯಾಗಿ ಒಂದು ಘಟನೆ ನೆನಪಾಗುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ನಡೀತಾ ಇದ್ದಂಥ ಕಾರ್ಯಕ್ರಮ, ಅದನ್ನು ಪೂಜ್ಯ ಸ್ವಾಮೀಜಿಯವರು ಬಹಳ ಆನಂದದಿಂದ ಆಸ್ವಾದಿಸ್ತಾ ಇದ್ರು. ನಾವು ಕೆಲವರು ಆ ಕಾರ್ಯಕ್ರಮದಲ್ಲಿ ಇದ್ವಿ. ಯಕ್ಷಗಾನದ ಪ್ರಸಂಗ ಏನು ಅಂತ ಹೇಳಿದ್ರೆ, ಕೃಷ್ಣ ಮತ್ತು ಅರ್ಜುನರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಇಬ್ರು ಕೂಡ ಪ್ರತಿಜ್ಞೆ ಮಾಡಿದ್ದಾರೆ ಪರಸ್ಪರ ಯಾರನ್ನಾದ್ರೂ ಒಬ್ರು ಸಾಯಿಸೋದಂತಲೇ. ಪರಿಣಾಮ ಯಾರಾದ್ರೂ ಒಬ್ರು ಕಳ್ಕೊಳ್ತಾರೆ, ಯಾರಾದ್ರೂ ಒಬ್ರು ಹೋಗ್ತಾರೆ ಅನ್ನೋ ಮಟ್ಟದಲ್ಲಿ ಇಬ್ರು ಕೂಡ ತೀವ್ರವಾದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಸಿಕ್ಕಾಕೊಂಡವಳು ಸುಭದ್ರೆ. ಯಾಕಂದ್ರೆ ಒಂದು ಕಡೆ ಅಣ್ಣ. ದಾವಣಗೆರೆಯ ಸಾಧನಾಂದಾಶ್ರಮದ ಅಧ್ಯಕ್ಷರಾದ ಮಾತಾ ಯೋಗಾನಂದ ಮಾಯಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮಕ್ಕೆ ಮುನ್ನ ಹಿರಿಯೂರಿನ ಶಾರದಾಂಬದ ಅಧ್ಯಕ್ಷರಾದ ಮಾತಾ ಚೈತನ್ಯಮರಿ ಅವರಿಂದ ಹೋಮ, ದೊಡ್ಡಬಳ್ಳಾಪುರದ ಹಂದೇಹಳ್ಳಿ ಶಾರದಾ ತಪೋವನದ ಅಧ್ಯಕ್ಷ ಸ್ವಾಮಿನಿ ಅಪರೋಕ್ಷಾನಂದ ಸರಸ್ವತಿ ಅವರಿಂದ ಲಲಿತ ಸಹಸ್ರನಾಮ ಪಠಣ ನಡೆಯಿತು. ಆನಂತರ ಸಂಕೀರ್ತನೆಯನ್ನ ಬೆಂಗಳೂರಿನ ಶಾರದಾ ಸೇವಾಶ್ರಮದ ಚಂದ್ರಿಕೆ ಸುಜಾತಾ ಅವರು ನಡೆಸಿಕೊಟ್ರು. ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಈ ತಿಂಗಳ 23ರಂದು ತಿಪಟೂರಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಾಹಿತಿ ಟಿಎಸ್ ನಾಗರಾಜ್ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ತಿಂಗಳ 23ರಂದು ತಿಪಟೂರು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಲಾಗಿದೆ. ಹಿರಿಯ ಸಾಹಿತಿ ಟಿಎಸ್ ನಾಗರಾಜ್ ಶೆಟ್ಟಿ ಅವರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಬಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೆಆರ್ ಬಡಾವಣೆಯ ಸೀತಾರಾಮಯ್ಯ ಶತಮಾನೋತ್ಸವ ಭವನದಲ್ಲಿ ಸಮ್ಮೇಳನ ಆಯೋಜಿಸಲಾಗಿದೆ. ಗ್ರಾಮದೇವತೆ ಕೆಂಪಮ್ಮದೇವಿ ದೇವಸ್ಥಾನದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಆಯೋಜಿಸಲಾಗಿದೆ. ಪೂರ್ಣಕುಂಭ, ಜಾನಪದ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ಅದ್ದೂರಿ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದರು. ತಿಪಟೂರು ತಾಲೂಕು ಸಾಹಿತ್ಯ ಪರಂಪರೆ, ಕೃಷಿ ಆಧಾರಿತ ಕೈಗಾರಿಕೆಗಳು ಕುರಿತು ವಿಚಾರಗೋಷ್ಠಿ ಜೊತೆಗೆ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಕೆ ಷಡಾಕ್ಷರಿ ಕಾರ್ಯಕ್ರಮ ಉದ್ಘಾಟಿಸುವವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹಾ ರಮಾಕುಮಾರಿ ಮತ್ತಿತರರು ಭಾಗವಹಿಸುವವರು ಎಂದು ಬಾಲಕೃಷ್ಣ ಹೇಳಿದರು. ಶಿಕ್ಷಕರಿಗೆ ಓಓಡಿ ಸೌಲಭ್ಯವಿದೆ. ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. 23/6/2017 ಶುಕ್ರವಾರ ಬೆಳಿಗ್ಗೆ 7ವರೆಗೆ ಶಿಕ್ಷಕರ ಭವನ, ಅಂದರೆ ನಮ್ಮ ಕಚೇರಿ ಇರೋದು, ಅಲ್ಲಿ ಧ್ವಜಾರೋಹಣ ನಡೆಯುತ್ತೆ. ರಾಷ್ಟ್ರಧ್ವಜ ಮತ್ತು ನಮ್ಮ ಕನ್ನಡ ಧ್ವಜ ಹಾಗೂ ಪರಿಷತ್ತಿನ ಧ್ವಜ ಆರೋಹಣ ನಡೆಯುತ್ತೆ. ಅಲ್ಲಿಂದ ಕೆಂಪಮ್ಮದೇವಿ ದೇವಸ್ಥಾನದಿಂದ ಸಮ್ಮೇಳನಾಧ್ಯಕ್ಷರನ್ನು ಕುಂಭಮೇಳದೊಂದಿಗೆ ನಾವು ಸ್ವಾಗತಿಸ್ತಾ ಅವರನ್ನು ಕರ್ಕೊಂಬರ್ತೀವಿ. ಬಾಜಾವಾದ್ಯಗಳು, ಕಲಾವಿದರ ತಂಡಗಳು ಅದರಲ್ಲಿ ಭಾಗವಹಿಸ್ತವೆ. ಅಲ್ಲಿಂದ ಮೆರವಣಿಗೆಯಲ್ಲಿ ದೊಡ್ಡಪೇಟೆಯ ಮೂಲಕ ಬಂದು ದೂರದರ್ಶನವರೆಗೂ ಬಂದು ಅಲ್ಲಿಂದ ನಮ್ಮ ಕಚೇರಿ ಕಡೆಗೆ ಮೆರವಣಿಗೆ ತಿರುಗಿಕೊಳ್ತೀವಿ. ಅಲ್ಲಿ ಬಂದ ಮೇಲೆ ಮೊದಲನೆಯ
ಒಂದು ಉದ್ಘಾಟನಾ ಸಭೆ ಪ್ರಾರಂಭವಾಗುತ್ತೆ. ಉದ್ಘಾಟನಾ ಸಭೆಯನ್ನು ಉದ್ಘಾಟಿಸುವವರು ಮಾನ್ಯ ಶಾಸಕರು ಹಾಗೂ ಇತರೆ ಗಣ್ಯ ವ್ಯಕ್ತಿಗಳು, ಮಾಜಿ ಶಾಸಕರುಗಳು ಸಹ ಇರ್ತಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ. ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮಾತೆ ಬಾಹಾ ರಾಮಕುಮಾರಿಯವರು, ಅವರು ಸಹ ಪ್ರಾರಂಭದ ಇದರಲ್ಲಿ ಭಾಗವಹಿಸ್ತಾರೆ ಸಮಾರಂಭದಲ್ಲಿ. ಹಾಗೆ ಎಲ್ಲ ಅಧಿಕಾರಿಗಳು ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ದಯಾನಂದ್, ಕೋಶಾಧ್ಯಕ್ಷ ಕೆಎಂ ರೇಣುಕಯ್ಯ, ಸಾರ್ಥವಳ್ಳಿ ಶಿವಕುಮಾರ್, ಬಸವರಾಜು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು. ಹೊಳಿಯಾರು ಗ್ರಾಮ ಪಂಚಾಯಿತಿ ಸಭೆ ನಡೆದು ಗ್ರಾಮದ ಸಮಸ್ಯೆಗಳ ಬಗ್ಗೆ ಸದಸ್ಯರು ಸಭೆಯ ಗಮನಕ್ಕೆ ತಂದರು. ನೀರು, ನೈರ್ಮಲ್ಯ, ಲೈಟ್ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸದೆ ಕಂದಾಯ ವಸೂಲಿಗೆ ಹೋದರೆ ಜನ ಚಪ್ಪಲಿ ತೋರಿಸುತ್ತಾರೆ ಹುಷಾರ್ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಆರ್ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಹೊಳಿಯಾರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಅವರು ಮಾತನಾಡಿ, 2 ತಿಂಗಳಿನಿಂದ ನೀರೇ ಬಿಟ್ಟಿಲ್ಲ, 6-7 ತಿಂಗಳಿನಿಂದ ಚರಂಡಿ ಕ್ಲೀನ್ ಮಾಡಿಲ್ಲ, ಬೀದಿ ದೀಪ ಸರಿಯಾಗಿ ಅಳವಡಿಸಿಲ್ಲ, ಆದರೂ ಹುಳಿಯಾರಿನ ಜನ ಇನ್ನೂ ಬೀದಿಗಿಳಿದಿಲ್ಲ, ಇನ್ನೂ ಅವರ ತಾಳ್ಮೆ ಪರೀಕ್ಷೆ ಮಾಡದೆ ಮೊದಲು ಮೂಲಸೌಕರ್ಯ ಕಲ್ಪಿಸಿ ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಪುಟ್ಟುಬಾಯಿ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬ್ಲಾಕ್ ನೈರ್ಮಲ್ಯಕ್ಕೆ ಇಂತಿಷ್ಟು ಎಂದು ಹಣ ಕೊಡ್ತೀರಿ, ಈ ಹಣವನ್ನ ತ್ಯಾಜ್ಯ ಕೊಳಚೆ ಸಾಗಾಣಿಕೆಗೆ ಬಳಸಬೇಕು, ಇನ್ನು ಕ್ಲೀನ್ ಮಾಡಲು ಪಂಚಾಯಿತಿ ಪೌರ ಕಾರ್ಮಿಕರನ್ನ ಕರೆದರೆ ಅವರು ದುಡ್ಡು ಕೇಳ್ತಾರೆ, ಪಂಚಾಯಿತಿ ಸಂಬಳನೂ ಕೊಟ್ಟು ಹೆಚ್ಚುವರಿಯಾಗಿ ದುಡ್ಡೇಕೆ ಕೊಡಬೇಕು, ಪಿಡಿಒನೇ ಮುಂದೆ ನಿಂತು ಪೌರ ಕಾರ್ಮಿಕರಿಂದ ನೈರ್ಮಲ್ಯ ಕಾಪಾಡಲಿ, ಇದರ ಉಸಾಬರಿ ನಮಗೆ ಬೇಡ ಎಂದರು. ಹಿರಿಯ ಸದಸ್ಯ ಸೈ ಜಬಿಫುಲ್ಲಾ ಅವರು ಮಾತನಾಡಿ, ಮೋಟಾರ್ ಕೆಟ್ಟು 2 ತಿಂಗಳಾದರೂ ರಿಪೇರಿ ಮಾಡಿಸದೆ ಜನರಿಗೆ ನೀರು ಇಲ್ಲದಂತೆ ಮಾಡಿ ಜನ ಒಗೆಯುವಂತೆ ಮಾಡಿದ್ದೀರಿ, ನಮಗೆ ಕೊಟ್ಟಿದ್ದರೆ 2-3 ತಿಂಗಳಲ್ಲಿ ರಿಪೇರಿ ಮಾಡಿಸಿ 6 ತಿಂಗಳ ಗ್ಯಾರಂಟಿ ಕೊಡ್ತಿದ್ವಿ, ಆದರೆ ನೀವು ಬೇಗನೆ ರೆಡಿ ಮಾಡಿಸಲ್ಲ, ಗ್ಯಾರಂಟಿನೂ ಕೊಡಲ್ಲ, 3-4 ತಿಂಗಳಿಗೊಮ್ಮೆ ಸುಟ್ಟು 20-30 ಸಾವಿರ ಬಿಲ್ ಮಾಡ್ತಿದ್ದೀರಿ ಎಂದು ಆರೋಪಿಸಿದರು. ಸದಸ್ಯ ದಸ್ಸುಡಿ ಚಂದ್ರಣ್ಣ ಮಾತನಾಡಿ, ಆಡಳಿತ ನಿರ್ವಹಣೆಯಲ್ಲಿ ಅಧ್ಯಕ್ಷರು ಪಿಡಿಒ ಇಬ್ಬರು ವಿಫಲರಾಗಿದ್ದೀರಿ, ನಾವು ಗೆದ್ದು 2 ವರ್ಷ ಕಳೆದಿದ್ರೂ ಗ್ರಾಮದ ಅಭಿವೃದ್ಧಿ ಮಾಡಿಲ್ಲದ ಕುರಿಗಿದೆ, ಇನ್ನಾದರೂ ಊರಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡೋಣ. ಸ್ಟಾರ್ಟರ್ ಸರಿ ಇದ್ದಿದ್ದರೆ ಪದೇ ಪದೇ ಮೋಟಾರ್ ಸುಡೋದಿಲ್ಲ, ಮೊದಲು ಸ್ಟಾರ್ಟರ್ ತಪಾಸಣೆ ಮಾಡಿಸಿ ನೀರಿನ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸಾಧ್ಯವಾದಷ್ಟು ವಾರಕ್ಕೊಮ್ಮೆಯಾದರೂ ನೀರು ಕುಡಿ ಎಂದರು. ಕಲೆಕ್ಟರ್ಗಳಿಗೆ 80,000 ರೂಪಾಯಿ ಟಾರ್ಗೆಟ್ ಫಿಕ್ಸ್ ಮಾಡುವಂತೆಯೂ ಸರ್ವಾನುಮತಗಳಿಂದ ತೀರ್ಮಾನಿಸಲಾಯಿತು. ತುಮಕೂರು ಬಳಿ ಕೊಂಚನಗಿಪಾಳ್ಯದಲ್ಲಿ ವಿವಿಧ ಸಂಘಟನೆಗಳು ಗಿಡ ನೆಟ್ಟು ಗ್ರಾಮಸ್ಥರಲ್ಲಿ ಪರಿಸರ ಜಾಗೃತಿ ಮೂಡಿಸಿದವು. ಮಾಲಿನ್ಯ ತಡೆಯಿರಿ, ಪರಿಸರ ನೈರ್ಮಲ್ಯತೆ ಕಾಪಾಡಿ, ಗಿಡಮರ ಬೆಳೆಸಿ ಹಸಿರು ವಾತಾವರಣ ನಿರ್ಮಿಸಿ, ಸ್ವಚ್ಛತೆಗೆ ಆದ್ಯತೆ ನೀಡಿ, ಇಂತೆಲ್ಲ ಪ್ರಚಾರ ಮಾಡಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಈ ಸಂಘಟನೆಯ ಪದಾಧಿಕಾರಿಗಳು. ಪ್ರಚಾರವಷ್ಟೇ ಅಲ್ಲದೆ ಗಿಡ ನೆಟ್ಟು ಬೆಳೆಸುತ್ತಿರುವ ಸಿಗ್ನಾ ಸಂವಾದ ಕೇಂದ್ರ, ಯುವ ಮುನ್ನಡೆ, ತುಮಕೂರು ವಿಜ್ಞಾನ ಕೇಂದ್ರಗಳು ಶ್ಲಾಘನೀಯ ಕಾರ್ಯ ಮಾಡುತ್ತಿವೆ. ಪರಿಸರ ಪ್ರೇಮಿ ಯುವಜನರ ಈ ಸಂಘಟನೆಗಳ ತಂಡ ಇವರಿಗೆ ಸುಮಾರು 10,000 ಸೀಡ್ ಬಾಲ್ ಮಾಡಿ ಅರಣ್ಯ ಗುಡ್ಡಗಳಲ್ಲಿ ಬಿತ್ತಿದ್ದಾರೆ. ಜನರಿಗೆ ಪರಿಸರ ರಕ್ಷಣೆ ಪಾಠ ಹೇಳಿ ಅವರನ್ನ ಜಾಗೃತಿಗೊಳಿಸುತ್ತಿದ್ದಾರೆ. ತುಮಕೂರು ಬಳಿ ಕುಚ್ಚಂಗಿಪಾಳ್ಯದಲ್ಲಿ ಈ ಸಂಘಟನೆಗಳ ಪ್ರತಿನಿಧಿಗಳು ಸ್ಥಳೀಯ ಗಜಾನನ ಗೆಳೆಯರ ಬಳಗದ ಸಹಕಾರದೊಂದಿಗೆ ಅಲ್ಲಿನ ಸರ್ಕಾರಿ ಶಾಲಾ ಆವರಣ ಹಾಗೂ ಸರ್ಕಾರಿ ಜಮೀನಿನಲ್ಲಿ ಗಿಡ ನೆಟ್ಟರು. ನನ್ನ ಮರ ನನ್ನ ಉಸಿರು ಎಂಬ ಆಂದೋಲನದಡಿ ಶಾಲೆಯ ಮಕ್ಕಳೊಂದಿಗೆ ಗಿಡ ನೆಟ್ಟು ಪರಿಸರ ರಕ್ಷಣೆಯ ಮಹತ್ವದ ಬಗ್ಗೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟರು. ತುಮಕೂರು ನಗರ ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ ನಡೆಸಿರುವ ಸಂಘಟನೆಗಳು ಆಂದೋಲನದ ಮತ್ತೊಂದು ರೂಪವಾಗಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಪರಿಸರ ಪ್ರಜ್ಞೆ ಮೂಡಿಸುತ್ತಿದ್ದಾರೆ. ತಮ್ಮ ಸಂಸ್ಥೆ ಆವರಣದಲ್ಲಿ ಗಿಡ ನೆಟ್ಟು ಬೆಳೆಸುವುದು, ಸೀಡ್ ಬಾಲ್ ತಯಾರಿಕೆ ಬಗ್ಗೆ ಮಾರ್ಗದರ್ಶನ ನೀಡುವುದು ಮಾಡುತ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ, ಕಪ್ಪೆಗೆ ಮದುವೆ ಮಾಡೋದು ಅಥವಾ ಏನು ಕತ್ತೆಗೆ ಮದುವೆ ಮಾಡೋದು ಅಥವಾ ಮಳ್ರಾಯನ್ ಮಾಡೋದು ಅಥವಾ ಕೆರೆ ಒಳಗಡೆ ಹೋಗಿ ಏನಾದ್ರು ಮಳ್ರಾಯ ಇದ್ರೆ ಅಲ್ಲೋಗಿ ಪೂಜೆ ಮಾಡೋದು ಅಥವಾ ಅಲ್ಲೆಲ್ಲೋ ಯಾವ್ದೋ ಊರಲ್ಲಿ ಬರಕಲ್ಲಂತೆ ಬರದ ಕಲ್ಲು ಹುಡುಕ್ಬಿಟ್ರಂತೆ ಹೋಗ್ಬಿಟ್ಟು ಜನ, ಅದೆಂತ ಕಲ್ಲೋ ಏನ್ ಕತೆನೋ. ಆಮೇಲೆ ಹೋಗ್ಬಿಟ್ಟು ಕಲ್ಲು ಕಾರಿನ ಗುಡ್ಡಕ್ಕೆ ನೀರ್ ಹಾಕೋದು ಅವೆಲ್ಲ ಒಂದ್ ನಂಬಿಕೆ ಇರೋಣ. ಆದ್ರೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಜನಗಳು. ಏನ್ ಮಾಡ್ಬೇಕಾಗಿತ್ತು ಅವರೆಲ್ಲ ಸೇರಿ, ವೆರಿ ಗುಡ್ ವೆರಿ ಗುಡ್, ನೋಡಿ ನಿಮ್ಗೆ ಗೊತ್ತಿದೆ, ವೆರಿ ಗುಡ್. ಅವರೆಲ್ಲ ಸೇರಿ ಅದನ್ನು ಮಾಡಿ ಕಪ್ಪೆನೂ ಮದುವೆ ಮಾಡಿ ಊರ್ ಜನ ಎಲ್ಲ ಊಟ ಹಾಕ್ಸಿ ಊರಲ್ಲೆಲ್ಲ ಗಿಡ ನೆಡೋದು,
ಏನು ಗೋಮಾಳದಲ್ಲೆಲ್ಲ ಗಿಡ ನೆಡೋದು, ಬೆಟ್ಟ ಗುಡ್ಡಗಳಲ್ಲೆಲ್ಲ ಗಿಡ ನೆಡೋದು, ಆ ಥರದ್ದೆಲ್ಲ ಮಾಡಿದ್ರೆ ಮಳೆ ಬರ್ತದೆ. ಸಿಗ್ನಾ ಯುವ ಸಂವಾದ ಕೇಂದ್ರದ ಮಾರ್ಗದರ್ಶಕ ಜ್ಞಾನ ಸಿಂಧು ಸ್ವಾಮಿ, ಯುವ ಮುನ್ನಡೆ ಕಾರ್ಯಕರ್ತ ಚಂದನ್, ರಶ್ಮಿ, ಕವಿತಾ ಮೊದಲಾದವರು ಇಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇವರಿಂದ ಪ್ರೇರಿತರಾದ ಹಲವು ಸಂಘ ಸಂಸ್ಥೆಗಳು ಪರಿಸರ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಉತ್ತಮ ಇಳುವರಿ ನಡೆಯಲು ರೈತರು ಬಿತ್ತನೆ ಪೂರ್ವದಲ್ಲಿ ಉತ್ತಮ ಬೀಜೋಪಚಾರ ಮಾಡುವಂತೆ ತಿಪಟೂರು ಶಾಸಕ ಷಡಾಕ್ಷರಿ ಸಲಹೆ ಮಾಡಿದರು. ಉತ್ತಮ ಇಳುವರಿ ಪಡೆಯಲು ಬಿತ್ತನೆ ಪೂರ್ವದಲ್ಲೇ ಉತ್ತಮ ಬೀಜೋಪಚಾರ ಮಾಡಬೇಕು, ರೋಗ ರುಜಿನಿ ತಗಲದಂತೆ ಎಚ್ಚರ ವಹಿಸಬೇಕು ಎಂದು ಶಾಸಕ ಕೆ ಷಡಾಕ್ಷರಿ ರೈತರಿಗೆ ಸಲಹೆ ಮಾಡಿದರು. ತಿಪಟೂರಿನಲ್ಲಿ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ಬೀಜೋಪಚಾರ ಆಂದೋಲನ ಹಾಗೂ ಕೀಟನಾಶಕಗಳ ಬಗ್ಗೆ ನಡೆದ ತರಬೇತಿ ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿದರು. ಸರಿಯಾದ ಕೀಟನಾಶಕವನ್ನ ಸೂಕ್ತ ಪ್ರಮಾಣದಲ್ಲಿ ಸಿಂಪರಣೆ ಮಾಡುವುದರಿಂದ ಮುಂದೆ ಬರಬಹುದಾದ ರೋಗ ತಡೆದು ಬೆಳೆಯಲ್ಲಿ ಉತ್ತಮ ಫಸಲು ಪಡೆಯಲು ಸಾಧ್ಯ. ಕೃಷಿ ವಿಜ್ಞಾನಿಗಳು, ಅಧಿಕಾರಿಗಳು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಶಾಸಕರು ಹೇಳಿದರು. ದೇಶದ ಜನಸಂಖ್ಯೆ ಹೆಚ್ಚಳ ಆಗಿರುವುದರಿಂದ ಹೆಚ್ಚು ಆಹಾರ ಧಾನ್ಯ ಬೆಳೆಯಬೇಕಾಗಿದೆ. ಆಧುನಿಕ ತಂತ್ರಜ್ಞಾನ ಬೆಳೆಸಿಕೊಂಡು ರೈತರು ಹೆಚ್ಚಿನ ಆಹಾರ ಉತ್ಪನ್ನ ಬೆಳೆಯಲು ಸಲಹೆ ಮಾಡಿದರು. ಸರ್ಕಾರದ ಯೋಜನೆಗಳ ಬಗ್ಗೆ ರೈತರು ಮಾಹಿತಿ ಪಡೆದು ಸದ್ಬಳಕೆ ಮಾಡಿಕೊಳ್ಳಬೇಕು. ಸರ್ಕಾರ ಗೋಶಾಲೆ ತೆರೆಯುವ ಮೂಲಕ ರೈತರಿಗೆ ನೆರವಾಗಿದೆ. ಆದರೆ ವಿರೋಧ ಪಕ್ಷದ ಮುಖಂಡರು ಬಿಟ್ಟಿ ಪ್ರಚಾರ ಪಡೆಯಲು ಅನಗತ್ಯ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಶಾಸಕ ಷಡಾಕ್ಷರಿ ಟೀಕಿಸಿದರು. ನೀರು ಆಹಾರ ಬಿಟ್ಟು ಕೈಗಾರಿಕಾ ಉತ್ಪನ್ನಗಳಾದರೆ ನಾವು ಕಬ್ಬಿಣ ಸಿಮೆಂಟ್ ಇಲ್ಲ, ಅದಕ್ಕೋಸ್ಕರ ನಾವು ಸರ್ಕಾರಗಳು, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ನಾವೀಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೇವೆ. ಇವತ್ತು ಏನ್ ಸುಮ್ಮನೆ ಭೂಮಿ ತಗೊಳೋದು, ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರೋದು, ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ಇದೆಲ್ಲ ಸರ್ವೆ ಮಾಡಿಸಿ ಯಾರಿಗೆ ಯಾವ ಉದ್ದೇಶಕ್ಕೆ ಭೂಮಿಯನ್ನು ಕೊಟ್ಟಿದ್ದೇವೋ ಅದು ಸದುಪಯೋಗ ಆಗದೇ ಇದ್ರೆ ಭೂಮಿಯನ್ನು ವಾಪಸ್ ಪಡೆದು ಬೇರೆ ರೈತರಿಗೆ ಕೃಷಿ ಮಾಡಲಿಕ್ಕೆ ಕೊಡಬೇಕು ಅಂತಕ್ಕಂತ ಒಂದು ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ತರಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಸದಸ್ಯರಾದ ಶಿವಸ್ವಾಮಿ, ಮೀನಾಕ್ಷಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಮತಾ ಉಮೇಶ್, ಭಾಗ್ಯಮ್ಮ ಗೋವಿಂದಪ್ಪ, ಎಪಿಎಂಸಿ ಅಧ್ಯಕ್ಷ ಕುಂದೂರು ರವಿಕುಮಾರ್, ಸಹಾಯಕ ಕೃಷಿ ನಿರ್ದೇಶಕ ಜಯಪ್ಪ, ರಮೇಶ್, ಮಹೇಶ್ ಮೊದಲಾದವರು ಭಾಗವಹಿಸಿದರು. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೆ ಅವರ ಯಾಗಾವಚಾರಿ ಬಸವ ದರ್ಶನ ಕೃತಿ ಕುರಿತು ವಿಚಾರ ಸಂಕಿರಣ ನಡೆಯಿತು. ತುಮಕೂರಿನ ರವೀಂದ್ರ ಕಲಾನಿಕೇತನದಲ್ಲಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ವಿರಚಿತ ಯುಗವಾಂತರಿ ಬಸವದರ್ಶನ ಮಹಾಕಾವ್ಯ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾ ಬಸವರಾಜ್ ಸಾಧರ್ ಅವರು ಉದ್ಘಾಟಿಸಿದರು. ಲೇಖಕರಾದ ಡಾ ದೀಪಾ, ಲೇಖಕ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಲೇಖಕರಾಗಿ 285 ಹೆಚ್ಚು ಕೃತಿಗಳನ್ನು ಹೊರಬಂದಿದೆ ಎಂದು ಹೇಳಿದರು. ಯುಗವಾಂತರಿ ಬಸವದರ್ಶನ ಮಹಾಕಾವ್ಯವನ್ನ ಹಿಂದಿಗೆ ಅನುವಾದಿಸಿ ಪ್ರಕಟಿಸಿದರೆ ಕನ್ನಡಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ ಎಂದರು. ಹಿರಿಯ ಸಾಹಿತಿ ಪ್ರೊಫೆಸರ್ ಸಿಎಚ್ ಮಾರಿದೇವರು ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್ಗೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಪ್ರಕಟಿಸಿದರು. ಈ ಪ್ರಕೃತಿ ಆ ಭಗವಂತ ನನಗೆ ಕೊಟ್ಟಿದ್ದಾರೆ. ನಿಮ್ಮ ವಚನ ಸಾಹಿತ್ಯ ಲೋಕದ ಧ್ರುವತಾರೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ನನ್ನ ದೊಡ್ಡ ಮರುಮಗ, ನನ್ನ ಅಣ್ಣ, ನನ್ನ ವಚನ. ಅದನ್ನ ಕವಿಯನ್ನ ಪರಿಚಯ ಮಾಡುವಂತ ಆಶ್ಚರ್ಯ ನಾನು ಮಾಡಲ್ಲ. ನನ್ನ ಅಣ್ಣನನ್ನು ನನ್ನ ಈ ಸಾಮಾನ್ಯ ಕಣ್ಣುಗಳು ಹೇಗೆ ನೋಡಿದ್ವು ಅನ್ನೋದನ್ನ ಅಷ್ಟೇ ನಿಮ್ಮ ಮುಂದೆ ಇರುವ ಪ್ರಯತ್ನ ಮಾಡ್ತೀನಿ. ಅಣ್ಣನ ಜನ್ಮಭೂಮಿ ಉಡುಪಿ ಜಿಲ್ಲೆಯ, ದೂರದ ಉಡುಪಿ ಜಿಲ್ಲೆಯ ಹೆಬ್ರಿ, ಅದು ಅವನ ಜನ್ಮಭೂಮಿ. ನಂತರ ಅವನು ಲಾಂಗ್ ಜಂಪ್ ತಗೊಂಡ, ಕರ್ಮಭೂಮಿ ಮಂಡ್ಯವನ್ನ ಮಾಡಿಕೊಂಡ. ಈಗ ನೋಡಿ ಅವನ ಆಧ್ಯಾತ್ಮಿಕ ಆ ಯಾತ್ರಾ ಭೂಮಿಯಾಗಿ ಇಡೀ ಕರ್ನಾಟಕನೇ ಆಗ್ತಾ ಇದೆ, ಅವನ ಆಧ್ಯಾತ್ಮಿಕ ಯಾತ್ರಾ ಭೂಮಿ ಆಗ್ತಾ ಇದೆ. ಹೆಬ್ರಿಯಿಂದ ಹೊರಟ ಸಮಯದಲ್ಲಿ ಅವನಿಗೆ ಇದ್ದದ್ದು 2 ಅವಕಾಶಗಳು. ಎಲ್ಲಿ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನನ್ನ ದೊಡ್ಡಪ್ಪ ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ಪತ್ರಕರ್ತ, ಲೇಖಕ, ಆಶಾ ಜ್ಯೋತಿಯನ್ನು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಅವರದೇ ಆದ ಒಂದು ಆಲದ ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ಅವರು. ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್ನ ಅಧ್ಯಕ್ಷ ಎಂ ಬಸವಯ್ಯ, ಬಸವ ಕೇಂದ್ರದ ಅಧ್ಯಕ್ಷ ಸಿದ್ದಗಂಗಮ್ಮ, ಸಿದ್ದರಮಣ್ಣ, ಪೌಳಿ ಪ್ರಕಾಶನದ ಪೌಳಿ ಶಂಕರಾನಂದಪ್ಪ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿದ್ವಾನ್ ಎಂಜಿ ಸಿದ್ದರಾಮಯ್ಯ, ಇ ಲೋಕೇಶ್ವರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು.
ಕುಣಿಗಲ್ ತಾಲೂಕು ಯೋಗಾನಂದ ಬೆಟ್ಟದ ತಿಪ್ಪರುದ್ರಸ್ವಾಮಿ ಅವರು ಸಾನ್ನಿಧ್ಯ ವಹಿಸಿದರು. ರಾಮಾಂಜನೇಯ ನಾಟಕ ಮಂಡಳಿ ಕಲಾವಿದರು ತುಮಕೂರಿನಲ್ಲಿ ಪ್ರದರ್ಶಿಸಿದ ಸಂಪೂರ್ಣ ರಾಮಾಯಣ ನಾಟಕ ಪ್ರೇಕ್ಷಕರ ಮನ ಸೆಳೆಯಿತು. ತುಮಕೂರಿನ ಮರಳೂರಿನ ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ತುಮಕೂರಿನ ಡಾ ಗೋಬಿವೀರಣ್ಣ ರಂಗಮಂದಿರದಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶಿಸಿತು. ಬನಶಂಕರಿಯ ಆರ್ ಷಣ್ಮುಖರ ಪುತ್ರ ಎಸ್ ಪ್ರವೀಣ್ ಅವರು ಸಂಗೀತ ನಿರ್ದೇಶನದಲ್ಲಿ ಕಲಾವಿದರು ತರಬೇತಿ ಪಡೆದಿದ್ದರು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ರಂಗಭೂಮಿ ಕಲಾವಿದ ಅಂತರಸನಹಳ್ಳಿಯ ಎಸಿ ಶಿವಣ್ಣ ಅವರಿಗೆ ಬೆಳ್ಳಿ ಕಿರೀಟವನ್ನು ಸಮರ್ಪಿಸಲಾಯಿತು. ಹರಿಕಥ ವಿದ್ವಾನ್ ಲಕ್ಷ್ಮಣ್ ದಾಸ್ ಸೇರಿದಂತೆ ಪ್ರಮುಖ ಕಲಾವಿದರು ಪಾಲ್ಗೊಂಡಿದ್ದರು. ಡಾ ಗುಬ್ಬೇವೀರಣ್ಣ ಕಲಾಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಪ್ರತಿ ಎರಡನೇ ಶನಿವಾರದಂದು ಕುರುಕ್ಷೇತ್ರ ಸಂಪೂರ್ಣ ರಾಮಾಯಣದಂತಹ ಪೌರಾಣಿಕ ನಾಟಕಗಳು ನಡೆಯುತ್ತಿದ್ದು ಇದಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದಾರೆಂದು ಜಾನಪದ ಕಲಾವಿದ ಹಾಗೂ ಉಪನ್ಯಾಸಕ ಕಂಟಿಲಕೆರೆ ಹೊನ್ನಯ್ಯ ತಿಳಿಸಿದರು. ಇಂಥ ಒಂದು ತುಮಕೂರು ಜಿಲ್ಲೆಯಲ್ಲಿ ಪೌರಾಣಿಕ ನಾಟಕಗಳು ಅತ್ಯಂತ ವೈಭವೀಕೃತವಾಗಿ ಯಾರೂ ಕೂಡ ಟಿಕೆಟ್ ಮಾಡಿಸದೇ ಇರ ಉಚಿತವಾಗಿ ನೋಡೋದಕ್ಕೆ ಇಡೀ ರಾಜ್ಯದಾದ್ಯಂತ ಬರುವಂತಹ ಒಂದು ಕೇಂದ್ರ ಅಂತಂದ್ರೆ ಡಾಕ್ಟರ್ ಗುಬ್ಬಿವೀರಣ್ಣ ಕಲಾಕ್ಷೇತ್ರ. ಇಲ್ಲಿ ನಡೆಯತಕ್ಕಂತಹ ಪ್ರತಿ ಭಾನುವಾರ ಮತ್ತು ಶನಿವಾರದ ದಿನಗಳು ಸೆಕೆಂಡ್ ಸ್ಯಾಟರ್ಡೆ ಅಥವಾ ಭಾನುವಾರ ದಿನಗಳು ಯಾವುದೇ ರಜಾ ದಿನಗಳಿರಲಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳೇನಿವೆ ಅಂತ ಕಾರ್ಯಕ್ರಮಗಳನ್ನು ನೋಡೋಕೆ ಜನ ಮುಗಿಬಿದ್ದು ತನ್ನ ಪಾಡಿಗೆ ತಾನೇ ಬರೋದನ್ನ ಈಗ ನೋಡಿದಾಗ ಗೊತ್ತಾಗ್ತದೆ. ತಮ್ಮೆಲ್ಲರಿಗೂ ಕೂಡ ಈಗ ಗಮನಿಸ್ತಾ ಇರೋ ಹಾಗೆ ಇಡೀ ರಂಗಮಂದಿರ ತುಂಬಿ ತುಳುಕ್ತಾ ಇರತಕ್ಕಂಥದ್ದು ಮತ್ತೆ ಅನುಭವಿ. ತುಮಕೂರಿನಲ್ಲಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದ್ದು ಪೌರಾಣಿಕ ನಾಟಕಗಳನ್ನ ಕಲಾಭಿಮಾನಿಗಳು ವೀಕ್ಷಿಸುತ್ತಿದ್ದಾರೆಂದು ಶ್ಲಾಘಿಸಿದರು. ಹೊಳಿಯಾರಿನಲ್ಲಿ ಗ್ರಾಮಸ್ಥರು ಸಾಂಪ್ರದಾಯಿಕವಾಗಿ ಕಾರ ಹಬ್ಬ ಆಚರಿಸಿದರು. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ನಾಡಿನ ಸಂಸ್ಕೃತಿ ಸಂಪ್ರದಾಯ ಮರೆಯಾಗುವುದಿಲ್ಲ ಎನ್ನುವುದಕ್ಕೆ ಹುಳಿಯಾರಿನಲ್ಲಿ ನಡೆದ ಕಾರ ಹಬ್ಬ ಸಾಕ್ಷಿಯಾಗಿದೆ. ಮುಂಗಾರಿನಲ್ಲಿ ಯಾವ ಬೆಳೆ ತಮ್ಮ ಕೈ ಹಿಡಿಯುತ್ತದೆ ಎಂಬುದನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅರಿತು ಬಿತ್ತನೆ ಕಾರ್ಯ ಮುಂದಾಗುವ ವಿಶೇಷ ಹಾಗೂ ವಿಭಿನ್ನ ಆಚರಣೆಯೇ ಈ ಕಾರ ಹಬ್ಬ. ಈ ಹಬ್ಬವನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹಂದನಕೆರೆಯಲ್ಲಿ ಹುಳಿಯಾರಿನಲ್ಲಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅದರಂತೆ ಈ ವರ್ಷವೂ ಇಲ್ಲಿನ ಗ್ರಾಮದೇವತೆ ದುರ್ಗಾ ಪರಮೇಶ್ವರಿ ಸಮ್ಮುಖದಲ್ಲಿ ಕಾರಬ್ಬವನ್ನ ಆಚರಿಸಲಾಯಿತು. ದೇವರನ್ನ ಮಂಗಳವಾದ್ಯದೊಂದಿಗೆ ಹೊರಡಿಸಿ ಕೆಂಚಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎತ್ತು ಕುಂಟೆಯೊಂದಿಗೆ ಇತಿಹಾಸ ಪ್ರಸಿದ್ಧಿ ಕರಿಗಲ್ಲಿಗೆ ಪೂರ್ಣಗುಂಬ ಹಾಗೂ ಮಂಗಳವಾದ್ಯದೊಂದಿಗೆ ಕರೆತರಲಾಯಿತು. ಕರಿಗಲ್ಲನ್ನ ಅಂಬಳಿ ಮಾವು ಬೇವಿನ ಸೊಪ್ಪಿನಿಂದ ಅಲಂಕರಿಸಿ ಅಲ್ಲಿ ಒಂದು ಮಣ್ಣಿನ ಗಡಿಗೆಯಲ್ಲಿ ತಾವು ಬೆಳೆಯುವ ಸಕಲ ಧಾನ್ಯಗಳನ್ನ ಒಂದೊಂದು ಇಡಿಯಷ್ಟು ತುಂಬಿ ಅಂಗನೂಲು ಅಕ್ಷತೆಯನ್ನಿಟ್ಟು ಪೂಜಿಸಲಾಯಿತು. ನಂತರ ಸಂಪ್ರದಾಯದಂತೆ ಕೆಂಚುಮ ದೇವಸ್ಥಾನದ ಪೂಜಾರಪ್ಪ ಧಾನ್ಯ ತುಂಬಿದ ಕರಗವನ್ನ ಜೋಡೆತ್ತಿನ ಕುಂಟೆಯಿಂದ ಹೊಡೆದರು. ಹೀಗೆ ಹೊಡೆದ ರಭಸಕ್ಕೆ ಒಳಗಿನ ಧಾನ್ಯಗಳೆಲ್ಲ ದೂರಕ್ಕೆ ಚೆಲ್ಲಿತು. ಹೀಗೆ ಚೆಲ್ಲಿದ ಧಾನ್ಯದಲ್ಲಿ ಹೆಸರುಕಾಳು ಅವರೆಕಾಳು ಹಾಗೂ ರಾಗಿ ಮುಂದೆ ಬಿದ್ದವು. ಹಾಗಾಗಿ ಈ ಬಾರಿಯ ಮುಂಗಾರಿಗೆ ಹೆಸರುಕಾಳು ಅವರೆಕಾಳು ಹಾಗೂ ರಾಗಿ ಉತ್ತಮ ಫಸಲಾಗುತ್ತದೆ ಎಂದು ನಿರ್ಧರಿಸಿ ನೆರೆದಿದ್ದ ರೈತರು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಮ್ಮ ದೇವಸ್ಥಾನದ ಧರ್ಮದರ್ಶಿ ಪಟಾಕಿ ಶಿವಣ್ಣ ವಿಶ್ವನಾಥ್ ರಾಮಣ್ಣ ಸೂರ್ಪ ಮತ್ತಿತರರು ಉಪಸ್ಥಿತರಿದ್ದರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.